ಅವ್ರಿಗೂ ಮಹತ್ ಬರಲ್ಲ, ಕಿವಿ ಕೇಳಿಸಲ್ಲ. ದಯವಿಟ್ಟು ಕಳೆದೋಗಿದ್ದಾರೆ, ಎಲ್ಲೇ ಇದ್ರೆ ಹುಡುಕಿ ಕೊಡಿ. ಎಲ್ಲಿ ಹೋಗವರು, ಏನ್ ಆಗವರು ಅನ್ನೋದನ್ನು ಗೊತ್ತಾಗ್ತಾ ಇಲ್ಲ. ದಯವಿಟ್ಟು ನಮ್ಮ ತಾತನ ಕೊಡಿ, ನಿಮ್ಗೆ ಕೈ ಮುಗಿತೀವಿ. ನೈಟ್ ಅಂಡ್ ಡೇನು ಸುತ್ತಾಡ್ತಾ ಇದೀವಿ, ಎಲ್ಲೂ ಇವ್ರ ಪತ್ತೆ ಸಿಗ್ತಾ ಇಲ್ಲ ನಮ್ಗೆ. ಹಲೋ ಸ್ನೇಹಿತರೆ, ಇವ್ರು ನಮ್ಮ ತಂದೆ ಅಲ್ಲ, ನಾನು ಒಬ್ಬ ಆಂಧ್ರ ಮೂಲದವನು. ಇವರ ಮಗ ಬಂದು ನನಗೆ 20 ವರ್ಷದಿಂದ ನನ್ನ ಕಷ್ಟಕ್ಕೆ ನನ್ನ ಸುಖಕ್ಕೆ ಎಲ್ಲ ಭಾಗಿಯಾಗಿ ನನ್ನ ಜೊತೆಗೆ ನಡೆದಂತವರು. ತಂದೆ ಇವತ್ತು ಕಳ್ಕೊಂಡಿರೋದ್ರಿಂದ ಎಲ್ಲಿ ಹೋಗವರು, ಏನ್ ಆಗವರು ಅನ್ನೋದನ್ನು ಗೊತ್ತಾಗ್ತಾ ಇಲ್ಲ. ಅವರ ಜೊತೆಗೆ ನಾನು 5 ದಿನದಿಂದ ಊಟ ತಿಂಡಿ ಎಲ್ಲಾನು ಬಿಟ್ಟು ನೈಟ್ ಅಂಡ್ ಡೇ ಇಡೀ ಬೆಂಗಳೂರು ಎಲ್ಲಾನು ಸುತ್ತಾಡಿ ಕಾರ್ಗೆಲ್ಲ ಬ್ಯಾನರ್ಗಳು ಕಟ್ಕೊಂಡು ನೈಟ್ ಅಂಡ್ ಡೇನು ಸುತ್ತಾಡ್ತಾ ಇದ್ದೀವಿ. ಎಲ್ಲೂ ಇವರ ಪತ್ತೆ ಸಿಗ್ತಾ ಇಲ್ಲ ನಮಗೆ. ಇವರು ನಮ್ಮ ಮಾವ, ಅವರು ಸುಮಾರು ಕಳೆದೋಗಿ ಒಂದ್ 8 ದಿನ ಆಗಿದೆ. ಅವರು ಮಾವ ಅನ್ನೋದಕ್ಕಿಂತ ತಂದೆ ಅಂತ ಹೇಳ್ಕೊಂಡ್ರು ಪರವಾಗಿಲ್ಲ. ಅವ್ರು ಯಾವತ್ತು ಏನ್ ಇಂಥದ್ ಬೇಕು ಇಂಥದ್ ಬೇಡ ಅಂತ ಕೇಳ್ದವ್ರಲ್ಲ, ಅವ್ರಿಗೂ ಮಹತ್ ಬರಲ್ಲ, ಕಿವಿ ಕೇಳಿಸಲ್ಲ. ದಯವಿಟ್ಟು ಕಳೆದೋಗಿದ್ದಾರೆ, ಎಲ್ಲೇ ಇದ್ರೆ ಹುಡುಕಿ ಕೊಡಿ, ಒಂದು ಫೋನ್ ಮಾಡಿ. ಅವರು ಅವ್ರನ್ನ ಬಿಟ್ಟಿರೋ ಶಕ್ತಿ ಅಂತೂ ಮನೆಯಲ್ಲಿ 8 ದಿನ ಆಗಿದೆ, ಒಬ್ರು ಒಂದು ತುತ್ತು ಅನ್ನ ತಿಂದಿಲ್ಲ. ತಿರುಗಿ ತಿರುಗಿ ಇಡೀ ಬೆಂಗಳೂರ ಸುತ್ತಿಬಿಟ್ಟಿದೀವಿ ನಾವು, ಸಾಕು ಹೋಗ್ಬಿಟ್ಟಿದ್ರು. ನಿಮ್ ಕೈಯೆಲ್ಲ ಕಾಲು ಅನ್ಕೊಂತೀವಿ, ಅಟ್ಲೀಸ್ಟ್ ನಿಮ್ಗೆ ಹುಡುಕೊಡಕ್ ಆಗ್ಲಿಲ್ಲ ಅಂದ್ರೆ ಒಂದು ಶೇರ್ ಮಾಡಿ ಇದನ್ನ ದಯವಿಟ್ಟು. ನಾವಿಲ್ಲಿಗೆ ಬಂದಿದೀವಿ ಆಶ್ರಮಕ್ಕೆ, ಇವ್ರ ಹತ್ರ ಇವರಿಂದ ನಾದ್ರೂ ಸಿಗ್ತಾರ ಅಂತ ಹುಡುಕಿ ಹುಡುಕಿ ಹಗಲು ರಾತ್ರಿ ಸಾಕಾಗೋಗ್ಬಿಟ್ಟಿದೆ ನಮ್ಗೆ. ದಯವಿಟ್ಟು ನಮ್ಮ ತಾತೆ ನೋಡ್ಕೊಡಿ, ನಿಮ್ಗೆ ಕೈ ಮುಗಿತೀವಿ. ಸ್ನೇಹಿತರೆ ನಮಸ್ಕಾರ, ನಾನ್ ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಇವ್ರ ಹೆಸರು ಬಂದ್ಬಿಟ್ಟು ಸೀನಪ್ಪ ಅನ್ಬಿಟ್ಟು, ಇವರು ಲೆಗ್ಗೆರೆ ಮೂಲದವರು. ಇವರಿಗೆ ಕಿವಿನೂ ಕೇಳೋದಿಲ್ಲ, ಬಾಯಿಯೂ ಬರೋದಿಲ್ಲ. ಸರಿ ಸುಮಾರು ಆಲ್ರೆಡಿ 10 ದಿನಗಳಾಗಿದೆ ಮನೆ ಬಿಟ್ಟೋಗಿ. ಬಹಳ ಬಹಳ ಸಂಕಷ್ಟದಲ್ಲಿ ಇಡೀ ಕುಟುಂಬ ಹುಡುಕಾಟ ನಡೆಸ್ತಾ ಇದೆ. ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದೆ, ಎಲ್ಲೂ ಕೂಡ ಇವರು ಪತ್ತೆ ಸಿಗ್ತಾ ಇಲ್ಲ, ಜೊತೆಗೆ ಇವರು ಸುಳಿವು ಕೂಡ ಸಿಗ್ತಾ ಇಲ್ಲ. ದಯವಿಟ್ಟು ಈ ಕರ್ನಾಟಕದಲ್ಲಿ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಈ ವಿಡಿಯೋ ಶೇರ್ ಮಾಡಿ. ನೀವು ಒಂದು ವಿಡಿಯೋ ಶೇರ್ ಮಾಡೋದ್ರಿಂದ ಒಂದು ಕುಟುಂಬದ ಭವಿಷ್ಯ ನಿಂತಿದೆ ಅಂತ ನಾ ಹೇಳಕ್ ಇಷ್ಟಪಡ್ತೀನಿ. ದಯವಿಟ್ಟು ಈ ವಿಡಿಯೋನ ನೋಡುವಂತ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಶೇರ್ ಮಾಡಲೇಬೇಕಂತ ನಿಮ್ಮ ಪಾದ ಮುಟ್ಟಿ ಕೇಳ್ಕೊತಾ ಇದ್ದೀನಿ. ಯಾಕಂತ ಹೇಳಿದ್ರೆ, ಒಂದು ಹಿರಿ ಜೀವ ಮನೆ ಬಿಟ್ಟು ಹೋಗಿರೋದ್ರಿಂದ ಇಡೀ ಕುಟುಂಬ ಸಂಕಷ್ಟದಲ್ಲಿ ನರಳಾಡ್ತಾ ಇದೆ. ಊಟ ತಿಂಡಿ ಬಿಟ್ಟು ಊರೂರು ಅಲಿತಾ ಇದೆ. ನಿಜವಾಗ್ಲು ಇವ್ರ ಬಗ್ಗೆ ನಾನು ಸಾಕಷ್ಟು ದಿನಗಳಿಂದ ನಾನೇ ನೋಡಿದ್ದೀನಿ. ಕಾರ್ಗಳಿಗೆಲ್ಲ ಫೋಟೋ ಕಟ್ಕೊಂಡು ಓಡಾಡ್ತಿದ್ರೆ ಬಹಳ ಬೇಜಾರಾಗುತ್ತೆ. ಯಾಕಂದ್ರೆ ತುಂಬಾ ಪ್ರೀತಿಯಿಂದ ಇವ್ರನ್ನ ಕಷ್ಟಪಟ್ಟು ಸಾಕಿ ಬೆಳೆಸಿರುವಂತ ಇವ್ರ ತಂದೆ ಮಿಸ್ ಆಗಿರೋದ್ರಿಂದ ಹುಡುಕ್ತಾ ಇದಾರೆ. ಜೊತೆಗೆ ಅವ್ರ ಮಕ್ಕಳು ಇಬ್ರು ಬಂದಿದ್ದಾರೆ, ಅವ್ರ ಸೊಸೆದಿರು ಬಂದಿದ್ದಾರೆ. ದಯವಿಟ್ಟು ಯಾರ್ಯಾರು ಈ ವಿಡಿಯೋ ನೋಡ್ತೀರಾ, ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಅಂತ ನಾನು ಎಲ್ಲರ ಹತ್ರ ಮನವಿ ಮಾಡ್ಕೋತೀನಿ. ಮೊದಲನೇದಾಗಿ ನೀವ್ಯಾರು ಬೇಜಾರು ಪಡುವಂತ ಅಗತ್ಯ ಇಲ್ಲ, ಯಾಕಂದ್ರೆ ಜನಸ್ನೇಹಿ ಆಶ್ರಮಕ್ಕೆ ಬಂದಿದ್ದೀರಾ ಅಂದ್ಮೇಲೆ ಇವ್ರು ಸಿಕ್ಕದಂಗೆ ನಿಮ್ಗೆ. ಯಾಕಂದ್ರೆ ಇಡೀ ಕರ್ನಾಟಕದ ಜನ ಈ ವಿಡಿಯೋನ ಶೇರ್ ಮಾಡೇ ಮಾಡ್ತಾರೆ, ನಿಮ್ಗೆ ಸಪೋರ್ಟ್ ಮಾಡ್ತಾರೆ. ಇವ್ರು ಹೇಗ್ ಮಿಸ್ ಆದ್ರು ಅಮ್ಮ? ಚೆನ್ನಾಗಿ ಇದ್ರು ಸರ್ ಮನೆಗೆ, ಏನಂತ ಗೊತ್ತಿಲ್ಲ. ಇದ್ದಕ್ಕಿದ್ದಂಗೆ ಮಂಗಳವಾರ ಸಂಜೆ ಹೋಗಿದ್ದಾರೆ, 3 ಗಂಟೆಗೆ ಊಟ ಮಾಡಿದ್ರು. ಊಟ ಮಾಡಿದ್ಮೇಲೆ ಏನ್ ಎಲ್ಲಿ ಹೋದ್ರು ಅಂತ ಗೊತ್ತಿಲ್ಲ, ಹೋದ್ರೆ ಅವ್ರು ವಾಪಸ್ ಬರೋದ್ ಗೊತ್ತಿಲ್ಲ, ಎಲ್ಲೂ ಹೋಗ್ತಾರಲ್ಲ. ದಯವಿಟ್ಟು ಎಲ್ಲೇ ಇದ್ರು ಇದನ್ನ ಮುಡಿಕೊಡಿ. ಅವ್ರು ನಮ್ ಬಿಟ್ಟಿರೋದು ತುಂಬಾ ಕಷ್ಟ ಆಗ್ತಾ ಇದೆ ನಮ್ಗೆ. ಅವ್ರ ಇಲ್ದೇ ಇರೋ ಮನೆ ನೆನಪು ಮಾಡ್ಕೊಳ್, 16 ವರ್ಷ ನನ್ ಮದ್ವೆಗೆ ಒಂದು ದಿನ ಅವ್ರು ಇಲ್ದೇ ಇರ್ಲಿಲ್ಲ. ಇವತ್ತು ನಮ್ಮಿಂದ ಆಗ್ತಾ ಇಲ್ಲ, ತುಂಬಾ ಹುಡುಕ್ಬಿಟ್ಟಿದೀವಿ, ಇಡೀ ಬೆಂಗಳೂರೆ ಹುಡುಕ್ಬಿಟ್ಟಿದೀವಿ, ಸಾಧ್ಯವಿಲ್ಲ. ಇದೇ ನೆಲಮಂಗಲದಲ್ಲಿ 1:30 ಟೈಮ್ ರಾತ್ರಿ ಪೊಲೀಸ್ ನವರು ಕೂಡ ನಮಗೆ ಸಿಕ್ಕಿ ಹೇಳಿದ್ದಾರೆ, ನಾವು ಫೇಸ್ಬುಕ್ ಅಲ್ಲಿ ಆಗ್ತಾ ಇದೀವಮ್ಮ, ಎಲ್ಲಾರ್ಗು ಕಳಿಸ್ತೀವಿ, ಹುಡುಕೊಡ್ತೀವಿ ಅಂತ. ಇಲ್ಲಿ ಯಾರಿಂದ ಏನು ಸಿಕ್ಕಿಲ್ಲ ನಮ್ಗೆ, ಕೊನೆಗಿಲ್ಲ ಬಂದಿದೀವಿ. ಸ್ನೇಹಿತರೆ ದಯವಿಟ್ಟು ನಿಮ್ಮಲ್ಲಿ ಒಂದೇ ಒಂದು ರಿಕ್ವೆಸ್ಟ್ ಏನಪ್ಪಾ ಅಂದ್ರೆ, ಸಹಾಯ ಮಾಡಕಂತೂ ನಮ್ಮ ಕೈಲಿ ಆಗಲ್ಲ, ಆದ್ರೆ ವಿಡಿಯೋ ಶೇರ್ ಮಾಡಕ್ಕೆ ಪ್ರತಿಯೊಬ್ಬರ ಕೈಲೂ ಆಗುತ್ತೆ. ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿಕೊಟ್ಟು ಪುಣ್ಯ ಕಟ್ಕೊಳ್ಳಿ. ಇದೊಂದು ಪುಣ್ಯ ನನಗೆ ಮಾತ್ರ ಸಿಕ್ಕಿದ್ರೆ ಸಾಲಲ್ಲ, ನಿಮಗೂ ಸಿಕ್ಲಿ. ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಅಂತ ನಾನು ಎಲ್ಲರಲ್ಲಿ ಮನವಿ ಮಾಡ್ಕೋತಾ ಇದೀನಿ. ಇವಾಗ 9 ದಿನಗಳಲ್ಲಿ ಸಿಗ್ತಾರೆ, 100% ಬರ್ಕೊಡ್ತೀನಿ. ಸೊ ನಮ್ಮ ಕರ್ನಾಟಕದ ಜನ ಸಪೋರ್ಟ್ ಮಾಡೇ ಮಾಡ್ತಾರೆ, ದಯವಿಟ್ಟು ಶೇರ್ ಮಾಡಿ. ಎಲ್ರಿಗೂ ಒಳ್ಳೇದಾಗ್ಲಿ. ಜೈ ಹಿಂದ್ ಜೈ ಕರ್ನಾಟಕ. ಮತ್ತೆ ಶನೇಶ್ವರ ಒಳ್ಳೇದ್ ಮಾಡಲಿ. ನಮಸ್ಕಾರ.